ಪ್ರತಿದಿನ ರಾಜು ಒಂದು ಅಜ್ಜಿಯ ಬಳಿ ಸಂತೆಯಲ್ಲಿ ಕಿತ್ತಲೆ ಹಣ್ಣುಗಳನ್ನ ಕೊಂಡುಕೊಳ್ಳುತ್ತಿದ್ದ. ಈ ದಿನವೂ ಸಹ ಆ ಅಜ್ಜಿಯ ಬಳಿ ಕಿತ್ತಲೆ ಹಣ್ಣುಗಳನ್ನ ಕೊಂಡುಕೊಂಡ. ಆ ಅಜ್ಜಿಗೆ ಹಣ ನೀಡಿದ ಮೇಲೆ ಬ್ಯಾಗಿನಿಂದ ಒಂದು ಕಿತ್ತಲೆ ಹಣ್ಣನ್ನ ತೆಗೆದು ಅದನ್ನ ಸುಲಿದು ಒಂದು ತೊಳೆಯನ್ನ ತಿಂದು, ಅಬ್ಬ, ತುಂಬಾ ಹುಳಿಯಾಗಿದೆ, ಈ ಹಣ್ಣು ನನಗೆ ಬೇಡ, ನೀನೇ ತಿನ್ನು ಎಂದು ಆ ಅಜ್ಜಿಗೆ ಸುಲಿದ ಹಣ್ಣನ್ನ ವಾಪಸ್ ಕೊಡುತ್ತಾನೆ. ಆ ಸುಲಿದ ಹಣ್ಣಿನಲ್ಲಿ ಆ ಅಜ್ಜಿ ಒಂದು ತೊಳೆಯನ್ನ ತಿನ್ನುತ್ತಾಳೆ. ಆಗ ಆ ಅಜ್ಜಿ, ಈ ಕಿತ್ತಲೆ ಹಣ್ಣು ಸಿಹಿಯಾಗಿಯೇ ಇದೆಯಲ್ಲವೇ ಎಂದು ಹೇಳುತ್ತಾಳೆ. ಅಷ್ಟರಲ್ಲಿಯೇ ರಾಜು, ನನಗೆ ಬೇಡ, ನೀನೇ ತಿನ್ನು ಎಂದು ಅಲ್ಲಿಂದ ಹೊರಟು ಹೋಗುತ್ತಾನೆ. ಆದರೆ ಆತನ ಜೊತೆಯಲ್ಲಿಯೇ ಬರುತ್ತಿದ್ದ ತನ್ನ ಸ್ನೇಹಿತೆ, ರಾಜು, ಅದೇನು, ಪ್ರತಿದಿನ ನೀನು ಹಣ್ಣುಗಳನ್ನ ಆ ಅಜ್ಜಿಯ ಬಳಿ ಕೊಂಡುಕೊಳ್ಳುತ್ತಿರುವೆ. ಆ ಅಜ್ಜಿ ಸಿಹಿಯಾದ ಹಣ್ಣುಗಳನ್ನೇ ಕೊಡುತ್ತಿದ್ದಾಳೆ ಅಲ್ಲವೇ? ಆದರೆ ಪ್ರತಿದಿನ ನೀನು ಹುಳಿಯಾಗಿದೆ ಎಂದು ಒಂದು ಹಣ್ಣನ್ನ ವಾಪಸ್ಸು ಕೊಟ್ಟು ಬರುತ್ತಿರುವೆ, ಇದು ಯಾವ ಜಂಬ ಎನ್ನುತ್ತಾಳೆ. ಆಗ ರಾಜ ನಗುತ್ತಾ, ಆ ಅಜ್ಜಿ ಅಷ್ಟೂ ಹಣ್ಣುಗಳನ್ನ ಮಾರುತ್ತಾಳೆ, ಆದರೆ ಒಂದು ಹಣ್ಣನ್ನೂ ಸಹ ಎಂದೂ ತಿನ್ನುವುದಿಲ್ಲ. ಅದಕ್ಕೆ ನಾನು ನಮ್ಮ ತಾಯಿಗೆ ಕೊಡುತ್ತಿದ್ದೇನೆ ಎಂದು ಭಾವಿಸಿ ಆ ಅಜ್ಜಿಗೆ ಪ್ರತಿದಿನ ಏನೋ ಒಂದು ಕಾರಣದಿಂದ ಒಂದು ಹಣ್ಣನ್ನ ಆಕೆಗೆ ಕೊಟ್ಟು ತಿನ್ನುವ ಹಾಗೆ ಮಾಡುತ್ತಿದ್ದೇನೆ ಎಂದು ಹೇಳುತ್ತಾ ತನ್ನ ಕಣ್ಣಲ್ಲಿ ಬರುತ್ತಿದ್ದ ಕಣ್ಣೀರು ಸ್ನೇಹಿತೆಗೆ ಕಾಣಿಸದೆ ಮರೆಮಾಚುವ ಪ್ರಯತ್ನವನ್ನ ಮಾಡುತ್ತಾ ಇರುತ್ತಾನೆ. ಆ ಅಜ್ಜಿಯ ಪಕ್ಕದಲ್ಲಿ ಹಣ್ಣುಗಳನ್ನು ಮಾರುತ್ತಿದ್ದ ಒಬ್ಬ ವ್ಯಕ್ತಿ ಆ ಅಜ್ಜಿಯನ್ನ, ಏನಕ್ಕ, ಪ್ರತಿದಿನ ಆತನಿಗೆ ತೂಕಕ್ಕಿಂತ ಹೆಚ್ಚು ಹಣ್ಣುಗಳನ್ನ ನೀಡುತ್ತಿರುವೆ, ಆತನೇನೋ ಪ್ರತಿದಿನ ಅದರಲ್ಲಿ ಒಂದು ಹಣ್ಣನ್ನ ಸುಲಿದು ನಿನಗೆ ನೀಡುತ್ತಿದ್ದಾನೆ, ಏಕೆ ಸುಮ್ಮನೆ ಹಾಗೆ ಹೆಚ್ಚು ಹಣ್ಣುಗಳನ್ನು ಕೊಡುತ್ತಿರುವೆ ಎಂದು ಕೇಳಿದ. ಆಗ ಆ ಅಜ್ಜಿ ಮುಗುಳ್ನಗುತ್ತಾ, ಅಯ್ಯ, ಆತನು ನನ್ನ ಮೇಲೆ ಪ್ರೀತಿಯಿಂದ ನಾನು ಹಣ್ಣನ್ನ ತಿನ್ನಬೇಕೆಂದು ಈ ರೀತಿ ಪ್ರತಿದಿನ ಮಾಡುತ್ತಿದ್ದಾನೆ, ಈ ವಿಷಯ ನನಗೆ ತಿಳಿದಿಲ್ಲ ಎಂದುಕೊಂಡಿದ್ದಾನೆ, ಆತನು ನನ್ನನ್ನು ತನ್ನ ತಾಯಿಯಂತೆ ಪ್ರೀತಿಸುತ್ತಿದ್ದಾನೆ, ಆ ಪ್ರೀತಿಯಿಂದಲೇ ತಕ್ಕಡಿಯಲ್ಲಿ ತೂಕ ಹೆಚ್ಚಾಗಿ ತೂಗುತ್ತಿದೆಯಷ್ಟೇ, ಅದನ್ನ ನಾನು ತೂಗಿಸುತ್ತಿಲ್ಲ ಎಂದು ಆ ಅಜ್ಜಿ ಹೇಳುತ್ತಾಳೆ. ವೀಕ್ಷಕರೇ, ಜೀವನದಲ್ಲಿ ಇಂತಹ ಆನಂದಗಳು ಕೆಲವರಿಗೆ ಮಾತ್ರ ಸಿಗುತ್ತವೆ. ಹಣದಿಂದ ಮತ್ತು ಅಧಿಕಾರದಿಂದ ಸಿಗದೇ ಇರುವುದು ಪ್ರೀತಿಯಿಂದ ತುಂಬಾ ಸಿಗುತ್ತದೆ, ಹೌದಲ್ಲವೇ? ಪ್ರತಿದಿನ ರಾತ್ರಿ ನೀವು ನಿದ್ರೆ ಮಾಡುವ ಮುನ್ನ ಒಮ್ಮೆ ಆಲೋಚನೆ ಮಾಡಿ, ಇಂದು ನಾವು ಒಬ್ಬರಿಗಾದರೂ ಸಂತೋಷವನ್ನು ನೀಡಿದ್ದೇವೆಯೇ ಎಂದು ಒಂದು ಬಾರಿ ಆಲೋಚಿಸಿ, ಇಂದು ನಾನು ಇವರಿಗೆ ಸಂತೋಷವನ್ನು ಪಡಿಸಿದ್ದೇನೆ ಎಂದು ಅದಕ್ಕಿಂತ ಅದ್ಭುತವಾದ ದಿನ ಮತ್ತೊಂದಿಲ್ಲ, ಹೌದಲ್ಲವೇ? ನಾವು ದಿನಕ್ಕೆ ಒಬ್ಬರಿಗಾದರೂ ಸಂತೋಷ ಪಡಿಸಲು ಪ್ರಯತ್ನಿಸೋಣ. ಅದು ಮನಸ್ಸಿನಿಂದಾಗಿರಬಹುದು, ಮಾತಿನಿಂದಾಗಿರಬಹುದು, ಅಥವಾ ಕೈಗಳಿಂದಾಗಿರಬಹುದು. ವೀಕ್ಷಕರೇ, ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ನಮ್ಮ ಜ್ಞಾನಬಿಂದು ಚಾನಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.